ನಮಸ್ಕಾರ. ತಂದೆ ತಾಯಿಗೆ ಬರೀ ಕಷ್ಟವನ್ನೇ ಕೊಡುವ ಏಕೈಕ ರಾಶಿ ನಕ್ಷತ್ರಗಳು. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಎಸ್ಪೆಷಲಿ ಈ 7.5 ವರ್ಷ ಶನಿಕಾಟ 7.5 ನಡೆಯೋ ಸಂದರ್ಭದಲ್ಲೇ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ವಿಪರೀತ ಹಠ, ಆಕ್ಸಿಡೆಂಟ್ಸ್ಗಳು ಮಾಡ್ಕೊಳೋದು, ಅಪಘಾತಗಳು ಮಾಡ್ಕೊಳೋದು, ಈ ಮದುವೆ ಹತ್ರಕ್ಕೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗೋದು, ಮದುವೆಗಳು ಮುರಿದೋಗೋದು, ಮದುವೆ ಮಾಡ್ಕೊಂಡಾದ್ಮೇಲೆ ಈ ಸಪರೇಷನ್ನು, ಡೈವರ್ಸು, ವಿಚ್ಛೇದನ, ಕಲಹಗಳು, ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು, ಮನುಷ್ಯನಿಗೆ ಕಷ್ಟಗಳು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲ ಬಾಧೆ ಇರ್ಬೋದು, ಕೊಟ್ಟಿರುವ ಹಣ ವಾಪಸ್ ಬರ್ದಲ್ಲೇ ಇರ್ಬೋದು, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ಸು ಕೊಡೋಕೆ ಆಗೋದಿಲ್ಲ, ವಿಪರೀತ ಕಷ್ಟಗಳು. ಎಸ್ಪೆಷಲಿ 7.5 ವರ್ಷ 7.5 ನಡೆಯೋ ಸಂದರ್ಭದಲ್ಲಿ, ಪ್ಲಸ್ ಜೊತೆಗೆ ಅಷ್ಟಮ ಶನಿಕಾಟ ನಡೆಯೋ ಸಂದರ್ಭದಲ್ಲಿ. ಈಗ ಒಬ್ಬ ಮನುಷ್ಯ ಈ 7.5 ವರ್ಷ 7.5 ಶನಿಕಾಟ ನಡೆಯೋ ಸಂದರ್ಭಕ್ಕಿಂತ ಮುಂಚೆ 10 ವರ್ಷ ಆ ವ್ಯಕ್ತಿ ಹೇಗಿದ್ದ ಅನ್ನೋದ್ರ ಮೇಲೆ ಫಲ ನಿರ್ಣಯ ಆಗ್ತಾ ಹೋಗುತ್ತೆ. ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕೆಲಸಗಳು, ಒಳ್ಳೆ ರೀತಿಯಿಂದ ಬದುಕಿದ್ರೆ, ಧರ್ಮದಿಂದ ಬದುಕಿದರೆ ಭಗವಂತ ಖಂಡಿತವಾಗ್ಲೂ ಒಳ್ಳೆ ಫಲ ಕೊಟ್ಟೇ ಕೊಡ್ತಾನೆ 7.5 ವರ್ಷ 7.5 ಶನಿಕಾಟ ನಡೆಯೋ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನೋಡಿ, 7.5 ವರ್ಷ ಶನಿಕಾಟ 7.5 ನಡೆಯೋ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಗಿದ್ದರು. ನೋಡಿ, 7.5 ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲೇ ಅವರು ಪ್ರಧಾನಮಂತ್ರಿಯಾಗಿದ್ದರು. ಅಂದರೆ ಅವರವರು ನೀವು ಮಾಡುವ ಒಳ್ಳೆ ಕರ್ಮ ಕೆಟ್ಟ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಒಳ್ಳೆ ಕರ್ಮ ಮಾಡಿದರೆ ಖಂಡಿತವಾಗ್ಲೂ ಶನಿ ಒಳ್ಳೆ ಫಲ ಕೊಟ್ಟೇ ಕೊಡ್ತಾನೆ, ಕೆಟ್ಟ ಕರ್ಮಗಳು ಮಾಡಿದರೆ ಕೆಟ್ಟ ಫಲ ಅಂತೂ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಯಾಕೆ ಮಕ್ಕಳು ಹೇಳಿದ ಮಾತುಗಳು ಕೇಳಲ್ಲ, ತಂದೆ ತಾಯಿಗೆ ಬರೀ ಕಷ್ಟ ಕೊಡ್ತಾರೆ ಅಂತಂದರೆ, ನೋಡಿರಿ, ಅವರವರ ಒಂದು ಜಾತಕದಲ್ಲಿ ಯಾವುದೇ ಲಗ್ನ ಆಗಲಿ, ಯಾವುದೇ ತಿಥಿ ಯೋಗಕರಣ ಪಾದ ಆಗಲಿ, ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು, ಹಠ, ನನ್ನ ಮಾತೇ ಕೇಳಬೇಕು, ಅಹಂಕಾರದ ಮನೆ, ದುರಹಂಕಾರದ ಮನೆ, ಯಾರ ಮಾತು ಕೇಳಲ್ಲ, ಒಂದನೇ ಮನೆ ಆಪರೇಟ್ ಆದರೆ. ಮೂರನೇ ಮನೆ ಸಿಟ್ಟು, ಕೋಪ, ಹಠದ ಮನೆ. ಐದನೇ ಮನೆ ಪೊಸೆಸಿವ್ನೆಸ್ ಮನೆ, ಆಸೆ, ದುರಾಸೆಗಳ ಮನೆ. ಆರನೇ ಮನೆ ಶತ್ರುಗಳ ಮನೆ. ಆರನೇ ಮನೆ ಅನಾರೋಗ್ಯದ ಮನೆ. ಎಂಟನೇ ಮನೆ ಕಷ್ಟಗಳ ಮನೆ, ನರಕದ ಮನೆ. ಹನ್ನೆರಡನೇ ಮನೆ ವ್ಯಯ, ಸಾಲ, ನಷ್ಟ, ಆಸ್ಪತ್ರೆ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್. ಎಂಟನೇ ಮನೆ ಹನ್ನೆರಡನೇ ಮನೆ. ಈ ಮೂರನೇ ಮನೆ, ಆರನೇ ಮನೆ, ಎಂಟನೇ ಮನೆ, ಹನ್ನೆರಡನೇ ಮನೆ ದುಸ್ತಾನಗಳ ಮನೆ, ಜೊತೆಗೆ ಈ ಒಂದನೇ ಮನೆ, ಈ ಮೂರನೇ ಮನೆ, ಐದನೇ ಮನೆ ಜೊತೆಗೆ ಆಪರೇಟ್ ಆಯಿತು ಅಂತಂದರೆ ಹೇಳಿದ ಮಾತು ಕೇಳದೇ ಇಲ್ಲ ಮನೆಗೆ. ಅದರಲ್ಲೂ ಏನನ್ನ ನಿಮ್ಮ ಮಕ್ಕಳು 19 ತಾರೀಕೇನನ್ನು ಈ ಡೇಟ್ನಲ್ಲಿ ಹುಟ್ಟಿದವರು ಮನೆ ಒಳಗಡೆ ರಣರಂಗನೇ ಸೃಷ್ಟಿ ಮಾಡ್ತಾರೆ, ಗ್ಯಾರಂಟಿ. ಅದರಲ್ಲೂ ಎಸ್ಪೆಷಲಿ ಈ ಚಿಕ್ಕ ಮಕ್ಕಳಲ್ಲಿ ಈ ರಾಹುದಶೆ ಮತ್ತು ಶುಕ್ರದಶೆ ನಡೀಬಾರ್ದು. ಓದಲ್ಲ, ಹೇಳಿದ ಮಾತು ಕೇಳಲ್ಲ, ಬರೀ ಮೊಬೈಲು, ಟಿ ವಿ, ಲ್ಯಾಪ್ಟಾಪು, ಆಟ ಆಡೋಕ್ಕೆ ಹೋಗೋದು, ಟಿ ವಿ ನೋಡೋದು, ಈ ಥರದ್ದು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಎಸ್ಪೆಷಲಿ 18 ವರ್ಷದೊಳಗಡೆ ಈ ರಾಹುದಶೆ, ಎಸ್ಪೆಷಲಿ 16 ವರ್ಷದೊಳಗಡೆ ರಾಹುದಶೆ, ಶುಕ್ರದಶೆ ನಡೆದು ಬಿಟ್ಟರೆ ಖಂಡಿತವಾಗ್ಲೂ 100%-80% ಆಫ್ ದಿ ಪೀಪಲ್ಸು ಸರಿಯಾಗಿ ಓದಲ್ಲ, ಹೇಳಿದ ಮಾತು ಕೇಳಲ್ಲ, ಹಠ 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 ಹಠ. ಅದರಲ್ಲೂ ಈ ಮೇಷಲಗ್ನ ಅಥವಾ ಸಿಂಹಲಗ್ನ ಅಥವಾ ಧನುರ್ಲಗ್ನದಲ್ಲಿ ಜನನವಾಗ್ಬಿಟ್ರೆ ಮುಗ್ಗುವುದೋಯ್ತು, ಹೇಳಿದ ಮಾತು ಕೇಳೋದೆಲ್ಲ ಹಠ 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 ಹಠ. ತಂದೆ ತಾಯಿಗೆ ಸಿಕ್ಕಾಬಿಟ್ಟೆ, ಯಾಕಪ್ಪ ಇವ್ನು ಹಿಂಗೆ ಮಾಡ್ತಾನೆ, ಯಾಕಪ್ಪ ಇವಳು ಹಿಂಗೆ ಮಾಡ್ತಾಳೆ, ಹೇಳಿದ್ದು ಮಾತಿ ಕೇಳೋದಿಲ್ಲ, ಏನು ಮಾಡ್ಕೊಂಬಿಡ್ತಾಳೋ, ಏನು ಮಾಡ್ಕೊಂಬಿಡ್ತಾನೋ ಅನ್ನೋದೊಂದು ಭಯ, ಚಿಂತೆ ಖಂಡಿತವಾಗ್ಲು ತಂದೆ ತಾಯಿಗೆ ಕಾಡ್ತಾನೆ ಇರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ಈ ಮನುಷ್ಯ ಒಳ್ಳೆ ಕರ್ಮಗಳು ಮಾಡ್ತಾ ಹೋದರೆ ಮಾತ್ರ ಒಳ್ಳೆ ಫಲಗಳು ಬರಲಿಕ್ಕೆ ಸಾಧ್ಯ. ಅಲ್ಲ ಸರ್, ಇವತ್ತು ಅಧರ್ಮ ಮಾಡ್ಕೊಂಡು ಬದುಕ್ತಿದ್ದಾರೆ, ಸುಳ್ಳು, ಮೋಸ, ವಂಚನೆ, ದರೋಡೆ, ಇನ್ನೊಂದು ಮತ್ತೊಂದು ಟೋಪಿ ಹಾಕಿ ಬದುಕರಿಗೆಲ್ಲ, ಅವರೆಲ್ಲ ಐಷಾರಾಮಿ ಜೀವನ ಮಾಡ್ತಿದ್ದಾರೆ, ಸಖತ್ ಶ್ರೀಮಂತರಾಗಿದ್ದಾರೆ ಅಂದರೆ ಭಗವಂತ ಕೊಡ್ತಾನೆ, ಅದ್ರ ಹಿಂದ್ಗಡೆ ಏಟಿಟ್ಟಿರ್ತಾನೆ, ಅವರು ಅನುಭವಿಸೋಕ್ಕೆ ರೆಡಿ ಇರಬೇಕು. ಯಾವ ಟೈಮಲ್ಲಿ ತಲೆ ಮೇಲೆ ಕತ್ತಿ ತೂಕ್ತಾ ಇರುತ್ತಾ ಗೊತ್ತಿಲ್ಲ, ಖಂಡಿತವಾಗ್ಲೂ ಅಧರ್ಮ ಮಾಡಿದರೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದಿನ ಅವರು ಪೆಟ್ಟು ತಿಂದು ಇಲ್ಲೇ ಒಂದು ಅವರು ಮಾಡ್ಕೊಂಡಿರೋ ಬುತ್ತಿನ ಇಲ್ಲೇ
ಬಿಚ್ಚಿ ಊಟ ಮಾಡಿ ಹೋಗಬೇಕಾಗತ್ತೆ, ಭಾಳ ಕಷ್ಟ. ನಮಸ್ಕಾರ.